ಮಂಡಿ ತಕ ಹೋಗಿ ಬರ್ತೀನಿ, ಪಂಚಾಯತಿ ಆಳು ಬಂದ್ರೆ ಅಲ್ಲಿಗೆ ಕಳಿಸು. ನಮಸ್ಕಾರ. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ, ಕೂರಿ. ಮಾವ ನೀವ್ ಹೇಳ್ಬಿಡಿ, ಸಿಕ್ಲಿಲ್ಲ ಗಣೇಶ ಬಿಡಿ ತಂದೀನಿ ತಕಳಿ. ಪಾರ್ವತಿ ಕಾಫಿ ಮಾಡಗೋ. ಓ ಅಳಿಯಂದ್ರು ಸಂದಾಕಿದ್ದೀರಾ? ಮನೆಗೆಲ್ಲ ಸಂದಾಕವ್ರ? 5:30 ಬಸ್ಗೆ ಬಂದ್ರಾ? ಏಯ್ ಮಾತಾಡ್ತಿರೋದು ಕಾಣ್ಸಾಕಿಲ್ವಾ? ನಡಿ ಆಚೆ. ಏ ಅಳಿಯಂದ್ರು ಬಂದಾರ ವಿಚಾರಿಸ್ಬಾರ್ದಾ? ಹೇಳಿದ್ ಕೇಳಿಸ್ಲಿಲ್ಲ, ನಡಿ ಎಂದೆ. ಏ ಮಕಾನಡಿ ಯಾವಾಗಲೂ ಗಂಟೆ ಹಾಕೊಂಡಿರ್ತಾನೆ, ಏನಿದೆ. 7 ಗಂಟೆಗೆ ಪಂಚಾಯತಿ ತಕ ಹೋಗ್ಬೇಕು, ಬಂದ ಇಸಿಯಾನ ಜಲ್ದಿ ಹೇಳ್ ಮುಗಿಸಿ. ನಾ ಅಪ್ಪ ಹಿಂಗೆ ಚಿಕ್ಕಮ್ಮಂಗೆ ಎಲ್ಲ ತರ ಹೇಳಿ ನೋಡಿದ್ದೀನಿ. ಅಪ್ಪಯ್ಯನೋ ಸಲೀಸಾಗಿ ಒಪ್ಕೊಂಡವ್ರೆ, ಆದ್ರೆ ಚಿಕ್ಕಮ್ಮ ಹಿಡಿದಾಟ ಬಿಡಕ್ಕಿಲ್ಲ ಅಂತಾರೆ. ನಿಮ್ಮ ಅಪ್ಪ ಅಮ್ಮನ ವಿಷಯ ನಾನು ನೆನ್ನೆ ತಿಳ್ಕೊಂಡೆ, ನೀವು ಬಂದಿಸಿಯ ಏನು ಅಂತ ಹೇಳಿ ಸಾಕು. ನೋಡಿ ಗೌರಿ ನನ್ನ ಮನಸ್ಸಿಗೆ ತುಂಬಾ ಹಿಡಿಸಿದಾಳೆ, 5,000 ಚಿನ್ನಕ್ಕೋಸ್ಕರ ಈ ಮದುವೆ ನಿಲ್ಲೋದು ಬೇಡ. ಇದರಲ್ಲಿ 20,000 ರೂಪಾಯಿ ಇದೆ, 5,000 ಹಾಕ್ತೀವಿ ಅಂತ ಒಪ್ಕೊಂಡು ಹೇಗಾದ್ರೂ ಮಾಡಿ ಈ ಮದುವೆ ನಡೆಯೋ ಹಾಗೆ ಮಾಡಿ ತಗೊಳ್ಳಿ. ಅಪ್ಪ ಅಮ್ಮ ಬರೀ ಬಾಯಿನಾಗೆ ತಿರ್ಕ ಅಂದ್ರು, ಈಗ ಮಗ ಅದನ್ನ ಖಾಲಿ ರೂಪದಾಗ ತೋರ್ಸಕ್ ಬಂದ್ರ? ಅಯ್ಯಯ್ಯೋ ದಯವಿಟ್ಟು ನೀವು ನನ್ನ ತಪ್ಪಾಗಿ ತಿಳ್ಕೊಬೇಡಿ. ಯೋ ಏನಯ್ಯ ತಪ್ಪು ರೈಟು, ನಮ್ಮ ಮಾವನ್ಗೆ 20,000 ರೂಪಾಯಿ ಗತಿಲ್ಲ ಅಂತ ತಿಳ್ಕೊಂಡಿದ್ಯಾ? ನಿಮ್ಮ ಯೋಗ್ಯತೆ ಸರಿ ಇಲ್ಲ ಅಂತ ಈ ಸಂಬಂಧ ಮುರ್ಕೊಂಡಿರೋದು. ಈಗಲೂ ನಮ್ಮ ಮಾವ ಹೂವನ್ಲಿ ನನ್ನ ಹೊಲ ಗದ್ದೆ ಎಲ್ಲ ಮಾರಿ 20,000 ರೂಪಾಯಿ ನಮ್ಮ ಮಾವನ ಕಾಲ ಮೇಲೆ ತಂದಾಕ್ತೀನಿ. ಏನಂತೀ ಮಾವ? ನಾವು ಮಾತಾಡ್ತಿದೀವಿ, ನೀವು ಸ್ವಲ್ಪ ಸುಮ್ಕೆ ಇರ್ತೀರಾ? ಏನಯ್ಯ ಸುಮ್ಕೆ ಇರೋದು, ನೋಡ್ದೆ ಮಾವ ಹೆಂಗ ಹೇಳ್ತಾವನೆ. ನೋಡಿ ಈಗ ನಿಮ್ ಮಾತು ಕೇಳಿ ಮದುವೆ ನಡೆಸ್ಬಿಟ್ರೆ ನಾಳೆ ನಿಮ್ಮ ಅಪ್ಪ ಅಮ್ಮ ಏನಂತಾರೆ ಗೊತ್ತಾ? ನಿಮ್ಮಪ್ಪ ಕಳ್ಳತನ ಮಾಡಿ ವರದಕ್ಷಿಣೆ ಕೊಟ್ಟು ನಮ್ಮ ಮನೆ ಕಳಿಸವನೆ ಅಂತ ನನ್ನ ಮಗಳನ್ನ ಜೀವಮಾನ ಪೂರ್ತಿ ಅಂಗಸ್ತಾನೆ ಇರ್ತಾರೆ. ನಮ್ ಗೌರಿ ಆ ಹಿಂಸೆನಾಗ ಸಾಯ್ಬೇಕಾ? ನನ್ನ ನಂಬಿ, ಅಂಥದೇನೂ ಆಗಲ್ಲ. ಮದುವೆ ಆದ್ಮೇಲೆ ನಾನು ಗೌರಿನೂ ಬೇರೆ ಮನೇಲಿ ಬಾಳ್ವೆ ನಡೆಸ್ತೇವೆ. ಇವೆಲ್ಲ ವಯಸ್ಸಿನಾಗಾಡೋ ಮಾತು. ಒಟ್ನಾಗ ಹೇಳೋದಾದ್ರೆ ಕೊಡೋ ವರದಕ್ಷಿಣೆಗಿಂತ ಸೇರೋ ಮನೆ ಸರಿ ಇಲ್ಲ ಅಂತ ಹೇಳಕ್ಕೆ ನನ್ನ ಮನಸ್ಸಿಗೆ ಶಾನೆ ನೋವಾಯ್ತದೆ. ಕಾಫಿ ಕುಡಿದು ಜಾಗ ಖಾಲಿ ಮಾಡಿ. ಆವೇಶದಿಂದ ಈ ನಿರ್ಧಾರ ಬರ್ಬೇಕು, ಗೌರಿ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ತಮಾಷೆ ಆಗೈತ್ರಿ ನಿಮ್ ಮಾತು, ಬಂದೋದ್ ಗಂಡುಗಳನ್ನೆಲ್ಲ ಗಂಡ ಅಂತ ತಿಳ್ಕೊಂಡು ಆಡಿದ ಮಾತನ್ನೆಲ್ಲ ನಿಶ್ಚಿತಾರ್ಥ ಅಂತ ತಿಳ್ಕೊಳ್ಳೋಷ್ಟು ದಡ್ಡಿ ಅಲ್ರಿ ನನ್ನ ಮಗಳು. ಎಣ್ಣೆ ತೋರ್ ಮನೆಗೆ ಹಲವಾರು ಗಂಡುಗಳು ಬರ್ತಾರೆ ಹೋಯ್ತಾರೆ, ಆ ತರ ಬಂದೋದ್ ಗಂಡುಗಳಿಗೆ ನೀವೇ ಮೊದಲನೆಯವರು ಅಂತ ತಿಳ್ಕೊತೀನಿ. ಹಾ ನಂಗೆ ಪಂಚಾಯತಿ ಗೊತ್ತಾಯ್ತು, ನಾ ಬರ್ತೀನಿ, ನೀವು ಕಾಫಿ ಕುಡ್ಕೊಂಡು ಹೋಗಿ. ನಡೀಲ ಹುಡುಗಿ ನೋಡಿ ಮದ್ವೆ ಆಗೋದು ನಂಗೆ ಗೊತ್ತಿಲ್ವಾ? ನಿನ್ನಿಂದ ಹೇಳಿಸ್ಕೊಂಡೆ ನಾ ಮದ್ವೆ ಆಗ್ಬೇಕಾ? ಏನ್ ದೊಡ್ಡದಾಗ ಅಪ್ಪ ಅಪ್ಪ ಅಂತ ಪಡ್ಕೋತಿದೀಯಲ್ಲ, ನಿಮ್ಮ ಅಪ್ಪನ ಕೇಳಿ ಈ ತೋಪ್ನೊಳಗ್ ಬಂದ್ಯಾ? ಆವತ್ ನಿಮ್ ಮನೆಗೆ ಹುಡುಗಿ ನೋಡಕ್ ಬಂದಿದ್ದು ನಾವಾಗಲ್ಲ, ತಿಳ್ಕೊ. ನಿಮ್ಮಪ್ಪನ ಆ ದಲ್ಲಾಳಿ ಮೂಲಕ ಹೇಳ್ಕಳಿಸಿ ನಮ್ಮನ್ನ ಕರೆಸ್ಕೊಂಡ್ರು. ಅವತ್ತೇನೋ ದೊಡ್ಡದಾಗ ಹೇಳ್ಬಿಟ್ಟೆ, 5,000 ಚಿನ್ನಕ್ಕೋಸ್ಕರ ನನ್ನ ಕೈ ಬಿಡ್ಬೇಡಿ, ನಾನು ನಿಮ್ಮ ಮೇಲೆ ಪ್ರಾಣ ಇಟ್ಕೊಂಡಿದ್ದೀನಿ ಅಂತ.
ನಿನ್ನ ನೋಡ್ಬೇಕು ಅಂತ ನಿನ್ನ ನೋಡ್ಬೇಕು ಅಂತ ದಿನ 18 ಮೈಲಿಯಿಂದ ಸೈಕಲ್ ತುಳ್ಕೊಂಡ್ ಬರ್ತೀನಿ. ನನ್ನ ಹುಚ್ಚ ಅಂತ ತಿಳ್ಕೊಂಡ್ಯ? ಬೇರೆ ಹುಡುಗಿ ಜೊತೆ ಮದುವೆ ಆಗುವಂತಿದೆಯಲ್ಲ. ನೋಡಮ್ಮ, ಇಲ್ಲಿ ನೋಡಮ್ಮ, ಎತ್ತಳು ಎತ್ತಳಮ್ಮ, ಅಳ್ಬೇಡ ಅಳ್ಬೇಡ, ತಪ್ಪಾಯ್ತು, ನನ್ನ ಮಾತು ಕೇಳು, ಇನ್ಮೇಲೆ ಯಾವತ್ತೂ ಹೀಗೆ ಮಾಡಲ್ಲ ಆಯ್ತಾ? ನಿಮ್ಮಪ್ಪ ಹಠವಾದಿ ಆಗಿದ್ರೆ ಏನಂತೆ? ನಾವಿಬ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಳ್ಳೋಣ. ಬರಕಿಲ್ಲ, ನಮ್ಮಪ್ಪಂಗಿಂತ ಇಡ್ಸಕ್ಕಿಲ್ಲ. ನಾನ್ ಮನೆಯಾಗ ಎಲ್ಲರನ್ನು ಬಿಟ್ಟು ಬರ್ತಾ ಇಲ್ವಾ? ಮದ್ವೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ, ನಮ್ಮ ಅಮ್ಮ ಅಪ್ಪನ್ ಬಿಟ್ಟು ನಾನು ಎಲ್ಲಿಗೂ ಬರಕ್ಕಿಲ್ಲ. ಸರಿ, ಅಪ್ಪ ಅಪ್ಪ ಅಂತೀಯಲ್ಲ, ನಿನಗೆ ನಾನ್ ಬೇಕಾ ನಿಮ್ಮ ಅಪ್ಪ ಬೇಕಾ? ನಮ್ಮ ಅಪ್ಪ ಅಮ್ಮನೇ ಬೇಕು. ಹಾಗಾದ್ರೆ ನಿನಗೆ ನಾನ್ ಬೇಡವಾ? ಇಲ್ಲ, ನಮ್ಮ ಅಪ್ಪ ಅಮ್ಮನೇ ಬೇಕು. ಅವ್ರ ಮಾತ್ ಮೇರೆ ನಾನ್ ಮನೆ ಬಿಟ್ಟು ಬರಕ್ಕಿಲ್ಲ. ಹಂಗೇನಾರ ಬಂದ್ರೆ ನಮ್ಮ ಅಪ್ಪನ ಮಾನ ಮರ್ಯಾದೆಲ್ಲ ಹಾಳಾಗೋಯ್ತದೆ. ಹೋಗು, ಹೊರಟೋಗು. ನಿನ್ನ ಮುಖನೇ ನಂಗೆ ತೋರಿಸ್ಬೇಡ. ನಿಮ್ಮ ಅಪ್ಪ ಯಾವನ್ ತೋರಿಸ್ತಾನೋ ಅವನೇ ಮದುವೆ ಮಾಡ್ಕೊಂಡು ಹಾಳಾಗ ಹೋಗು. ಇಲ್ಲಿ ನೋಡು, ಕಡೆದಾಗ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 10 ಗಂಟೆಗೆ ಇಲ್ಲಿಗೆ ಬರ್ತೀನಿ. ನಾನಾ ನಿಮ್ಮ ಅಪ್ಪನ ಅಂತ ನಿರ್ಧಾರ ಮಾಡ್ಕೋ. ನಾನ್ ಬೇಕಾದ್ರೆ ಈ ತೋಪಕ್ಕೆ ಬಾ, ನಿಮ್ಮ ಅಪ್ಪನ ಬೇಕಾದ್ರೆ ಮನೆಯಲ್ಲಿ ಬಿದ್ದಿರು. ನಾನೇ ನಾನೇ ನಾ ತನ್ನೇ ನಾನೇ ನಾನೇ ನಾ